ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟರ್ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡೋ ಮೂವಿ ಹೆಸರು ಹ್ಯಾಚೆಟ್ ಅಂತ. ಇದು ರಿಲೀಸ್ ಆಗಿದ್ದು 2006. IMDBಲಿ ಈ ಮೂವಿಗೆ 5.7 ರೇಟಿಂಗ್ ಇದೆ. ಆ್ಯಕ್ಚುಲಿ ಒಳ್ಳೆ ರೇಟಿಂಗ್, ಒಂದರಿಂದಗೆ ಹಿಟ್ ಅನ್ಬೋದು. ಇದೊಂದು ಹಾರರ್ ಮಾನ್ಸ್ಟರ್ ಮೂವಿ, ಸೀರಿಯಸ್ಲಿ ಸಖತ್ತಾಗಿದೆ. ಒಂದು ವೇಳೆ ನೀವು ನೋಡದೆ ಇದ್ರೆ ಈಗಲೇ ಹೋಗಿ ನೋಡಿ. ಈ ಮೂವಿಲಿ ರಕ್ತಪಾತ ಕೂಗಾಟೆಲ್ಲ ಜಾಸ್ತಿ ಇದೆ, ನಿಮಗೆ ಇದೆಲ್ಲ ಆಗದಿದ್ರೆ ಇಲ್ಲೇ ಸ್ಕಿಪ್ ಮಾಡಿ. ಸೊ ಹಾಗಾದರೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಮೂವಿಯ ಕತೆ ಕಡೆ ಹೋಗೋಣ. ಸೊ ಮೂವಿ ಸ್ಟಾರ್ಟಿಂಗಲ್ಲಿ ನಮಗೆ ರಾತ್ರಿ ಹೊತ್ತು ಭಯಾನಕವಾದ ಕಾಡಿನ ಮಧ್ಯರು ಒಂದು ನದಿಯಲ್ಲಿ ಬೋಟಿಂಗ್ ಮಾಡ್ತಿರೋ ಇಬ್ಬರು ವ್ಯಕ್ತಿಗಳನ್ನ ತೋರಿಸ್ತಾರೆ. ಅವರ ಹೆಸರು ಸ್ಯಾಂಪನ್ ಹಾಗೆ ಆನ್ಸ್ಲಿ ಅಂತ. ಅವರಿಬ್ಬರ ಮಾತುಕತೆಯಿಂದ ನಮಗೆ ಗೊತ್ತಾಗುತ್ತೆ ಅವರು ಆಕ್ಚುಲಿ ಅಲ್ಲಿಗೆ ಆ ನದಿಯಲ್ಲಿರೋ ಆಲಿಗೇಟರ್ ನ ಅಂದ್ರೆ ಮೊಸಳೆನ ಬೇಟೆ ಮಾಡ್ಲಿಕ್ಕೆ ಬಂದಿದ್ದಾರಂತ. ಎನಿವೇ, ಹೀಗೆ ಅಲ್ಲಿ ಮೊಸಳೆ ಆವಾಗ ಬರುತ್ತೆ ಇವಾಗ ಬರುತ್ತೆ ಅಂತ ಕಾಯ್ತಾ ಕೂತಿದ್ದ ಆನ್ಸ್ಲಿಗೆ ಟಾಯ್ಲೆಟ್ಗೆ ಅರ್ಜೆಂಟ್ ಆದ ಕಾರಣ ಅಲ್ಲೇ ಎದ್ ನಿಂತು ತನ್ನ ಒಂದು ಆ ಒಂದು ಕಾರ್ಯನ ಭಯದಲ್ಲಿ ಮಾಡ್ತಾ ಹೋಗ್ತಾನೆ. ಆ ಹೊತ್ತಿಗೆ ಸಡನ್ ಆಗಿ ಇವರು ಆವಾಗಿಂದ ಕಾಯ್ತಾ ಕೂತಿದ್ದ ಮೊಸಳೆ ಎಂಟ್ರಿ ಆಗಿ ಅದು ಒಮ್ಮೆಲೆ ಅವನ ಮೇಲೆ ಹಾರಿ ಬಿಡ್ತದೆ. ಬಟ್ ಯಾವುದೇ ಪ್ರಾಣಾಪಾಯ ಆಗದೆ ಇಬ್ಬರು ಅದರಿಂದ ಬಚಾವಾಗ್ತಾರೆ. ಇನ್ನು ಹೇಗಿದ್ರೆ ಗ್ಯಾರಂಟಿ ಆಗಿ ಮೊಸಳೆಗೆ ಬಲೆ ಹಾಕ್ತಿವಂತ ಸ್ಯಾಮ್ಸಂಗ್ ಬೋಟ್ ನ ದಡಕ್ಕೆ ತಗೊಂಡು ಹೋಗ್ತಾನೆ. ದಡಕ್ಕೆ ಹೋಗಿದ್ದೆ ತಡ ಆನ್ಸ್ಲಿ ತನ್ನ ಟಾಯ್ಲೆಟ್ ಕಾರನ್ನ ಪೂರ್ತಿ ಮಾಡಿ ಬರ್ತೆ ಅಂತ ಒಂದೇ ವೇಗದಲ್ಲಿ ಸೀದಾ ಕಾಡೊಳಗೆ ಓಡ್ತಾನೆ. ಈ ಕಡೆ ಬೋಟಲ್ಲಿ ಒಬ್ಬಂಟೆ ಕೂತಿದ್ದ ಸ್ಯಾಮ್ಸನ್ಗೆ ದೂರದಲ್ಲಿ ಏನೋ ಶಬ್ದ ಕೇಳಿ ಬಂದಾಗೆ ಭಾಸವಾಗ್ತದೆ. ಮೋಸ್ಟ್ಲಿ ಮೊಸಳೆ ಬರ್ತಿರ್ಬೋದಂತ ಅಲರ್ಟ್ ಆಗಿರೋಕೆ ಕೈಲಿದ್ದ ಬಂದೂಕನ ಗಟ್ಟಿಯಾಗಿ ಹಿಡಿತಾನೆ. ಅಂಡ್ ಆ ಸೀನಲಿಂದ ಈ ಕಡೆ ಆನ್ಸ್ಲಿ ಕಡೆ ಶಿಫ್ಟ್ ಆಗಿ ಅವನು ಕೆಲಸ ಆದ್ಮೇಲೆ ಸೀದಾ ಬೋಟ್ ಹತ್ತಿರ ಹೋಗ್ತಾನೆ. ಆದ್ರೆ ಆಶ್ಚರ್ಯ ಅಂದ್ರೆ ಅಲ್ಲಿ ಸ್ಯಾಮ್ಸನ್ ಬರ್ಬರವಾಗಿ ಹತ್ಯೆಯಾಗಿರ್ತಾನೆ. ಯಾರೋ ಅವನ ಇಡೀ ದೇಹನ ಸಿಗಿದು ಕೊಲೆ ಮಾಡಿ ಹೋಗಿರ್ತಾರೆ. ಅದನ್ನೆಲ್ಲ ನೋಡಿ ಅವನಿಗೆ ಭಯ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಂದ್ರೆ ಮೊಸಳೆ ಈ ರೀತಿ ಮಾಡ್ಲಿಕ್ಕೆ ಚಾನ್ಸ್ ಇಲ್ಲ, ಇದೇನೋ ಬೇರೆ ಇರ್ಬೋದಂತ ಅವನು ಭಯದಲ್ಲಿ ಅತ್ತ ಇತ್ತ ನೋಡ್ತಾ ಹೋಗ್ತಾನೆ. ಆವಾಗ ನೋಡ್ತಾ ನೋಡ್ತಿದ್ದಾಗೆ ಯಾವುದೋ ಮಾಸ್ಟರ್ ಬಂದು ಅವನ ದೇಹನ ಪೀಸ್ ಪೀಸ್ ಮಾಡಿ ಕೊಂದು ಬಿಡ್ತದೆ. ಅಂಡ್ ಆ ಸೀನಲ್ಲಿಗೆ ಎಂಡ್ ಆಗ್ತದೆ. ಅದರ ನೆಕ್ಸ್ಟ್ನಲ್ಲಿ ನಮಗೆ ಮಾಡಿ ಹೆಸರಿನ ಒಂದು ಹಬ್ಬದಲ್ಲಿ ಪಾಲ್ಗೊಂಡು ಎಂಜಾಯ್ ಮಾಡ್ತಿರೋ ಇಬ್ಬರು ಗೆಳೆಯರನ್ನ ತೋರಿಸ್ತಾರೆ. ಅವರ ಹೆಸರು ಬೆನ್ ಹಾಗೆ ಮಾರ್ಕಸ್ ಅಂತ. ಆ ಒಂದು ಫೆಸ್ಟ್ ಅಲ್ಲಿ ತುಂಬಾ ಫೇಮಸ್ ಆಗಿರೋ ಸ್ವಾಂಪ್ ಹೆಸರಿನ ಒಂದು ಟೂರ್ಗೆ ಹೋಗ್ಬೇಕಂತ ಬೆನ್ನಲ್ಲಿಗೆ ಬಂದಿರ್ತಾನೆ. ಮಾರ್ಕಸ್ಗೆ ಅದು ಇಷ್ಟ ಇಲ್ದಿದ್ರು ಕೂಡ ಫ್ರೆಂಡ್ ನ ಒತ್ತಾಯದ ಮೇರೆಗೆ ಅವನು ಕೂಡ ಹೋಗ್ತಾನೆ. ದೆನ್ ಅವರು ಅದೇ ಕೂಡಲೇ ಆ ಟೂರ್ ಆಗ್ತಿರೋ ಪ್ಲೇಸ್ಗೆ ಹೋಗ್ತಾರೆ. ಅಲ್ಲವರ ಭೇಟಿ ಅಲ್ಲಿನ ಹೆಡ್ ಆದ ಒಬ್ಬ ವ್ಯಕ್ತಿ ಒಟ್ಟಿಗೆ ಆಗ್ತದೆ. ಅವನ ಹೆಸರು ಜೋಂಬಿ ಅಂತ. ಅವನು ಹೇಳ್ತಾನೆ ಟೂರ್ ಪರ್ಮನೆಂಟ್ ಆಗಿ ಕ್ಲೋಸ್ ಆಗಿದೆ, ಯಾಕಂದ್ರೆ ಆ ಜಾಗ ಏನಿದೆ ಅದು ಹಾಂಟೆಡ್ ಅಂತ. ನಿಮ್ಗೆ ಹೋಗ್ಲೇಬೇಕಂದ್ರೆ ಇಲ್ಲೇ ಕೆಳಗಿರೋ ರಸ್ತೆ ಪಕ್ಕದಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಇಲ್ದಿರೋ ಕಂಪನಿ ಇದೆ, ಅವ್ರು ನಿಮ್ನ ಕರ್ಕೊಂಡು ಹೋಗ್ತಾರಂತ. ಸರಿ ಅಂತ ಅವರಿಬ್ಬರು ಅದೇ ಕೂಡಲೇ ಜೋಂಬಿ ಹೇಳಿದ ಆ ಪ್ಲೇಸ್ಗೆ ಹೋಗ್ತಾರೆ. ಅಲ್ಲವರಿಗೆ ಶೌನ ಹೆಸರಿನ ಟೂರ್ ಗೈಡ್ ಹಾಗೆ ಟೂರ್ಗೆ ಹೋಗ್ಲಿಕ್ಕೆ ರೆಡಿ ಆಗ್ತಿರೋ ಇನ್ನುಳಿದ ಸದಸ್ಯರ ಪರಿಚಯ ಆಗ್ತದೆ. ಅವರೆಲ್ಲರ ಪರಿಚಯ ನಿಮ್ಗಾಗಿ ಕೇಳಿ. ಇವರು ಇಬ್ಬರು ಮೂವಿ ಆಕ್ಟ್ರೆಸ್ಗಳಾದ ಮಿಸ್ಟಿ ಹಾಗೆ ಜನ್ನಾ, ಹಾಗೆ ಅವರಿಬ್ಬರು ಆಕ್ಟ್ ಮಾಡ್ತಿರೋ ಮೂವಿಯ ಡೈರೆಕ್ಟರ್ ಆದ ಡಗ್ ಅಂತ. ದೆನ್ ಬೆತ್ತಾಗೆ ಮಾರ್ಕಸ್ ಶೌನ್ಗೆ ಟೂರ್ನ ಹಣ ಪೇ ಮಾಡಿ ನಂತರ ಹೊರಡ್ಲಿಕ್ಕೆ ರೆಡಿಯಾಗಿ ನಿಂತಿರೋ ಆ ಗಾಡಿಯೊಳಗೆ ಹೋಗ್ತಾರೆ. ಅಲ್ಲಿ ನಮಗೆ ಉಳಿದವರ ಪರಿಚಯ ಕೂಡ ಆಗ್ತದೆ. ಅದರಲ್ಲಿ ಒಬ್ಬ ಹಳೆ ಕಬಲ್ಸ್ ಬೆರೆದಿರ್ತಾರೆ, ಅವರ ಹೆಸರು ಜಿಮ್ ಆಗಿ ಶನೋನ್ ಅಂತ. ಅದಲ್ಲದೆ ಅಲ್ಲಿ ತುಂಬಾ ಡಿಪ್ರೆಸ್ ಆಗಿ ಒಂಟಿಯಾಗಿ ಕೂತಿರೋ ಒಬ್ಬ ಹುಡುಗಿ ಕೂಡ ಇದ್ದಿರ್ತಾಳೆ, ಅವಳ ಹೆಸರು ಬೆತ್ ಅಂತ. ಅವಳು ಆ ರೀತಿ ಇರೋಕೆ ಹಾಗೆ ಆ ಟೂರಲ್ಲಿ ಪಾಲ್ಗೊಳ್ಳೋಕೆ ನಿಜವಾದ ಕಾರಣ ಬೇರೆನಿದೆ, ಅದೇನಾದ್ರೆ ನಮಗೆ ಆಮೇಲೆ ಗೊತ್ತಾಗ್ತದೆ. ಎಲ್ಲ ಪರ್ಫೆಕ್ಟ್ ಆಗಿ ಸೆಟ್ ಆದ ನಂತರ ಎಲ್ಲರೂ ಆ ಗಾಡಿ ಮೂಲಕ ತಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾರೆ. ಅಂದಾಗೆ ಅವರೆಲ್ಲ ಟೂರ್ಗೆ ಹೋಗ್ತಿರೋ ಆ ಪ್ಲೇಸ್ ಬೇರೆ ಯಾವುದು ಅಲ್ಲ, ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಇಬ್ಬರು ವ್ಯಕ್ತಿಗಳು ಸತ್ತೋದ್ರಲ್ಲ ಅದೇ ಸ್ಪಾಟ್ಗೆ. ಅಂಡ್ ಕೊನೆಗೂ ಹಲವಾರು ಗಂಟೆಯ ಜರ್ನಿ ನಂತರ ಅವರು ಆ ಪ್ಲೇಸ್ ನ ರೀಚ್ ಆಗ್ತಾರೆ. ಅಷ್ಟೊತ್ತಿಗಾಗಲೇ ಕತ್ತಲು ಆವರಿಸಿಬಿಟ್ಟಿತ್ತು, ಬರೀ ಕತ್ಲಿದ್ದ ಆ ಪ್ಲೇಸ್ ಅಲ್ಲಿ ಬೆಳಕಂತಿದ್ದು ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ರೆಡಿಯಾಗಿ ನಿಂತಿರೋ ಆ ಬೋಟ್ ಅಲ್ಲಿ ಮಾತ್ರ. ದೆನ್ ಎಲ್ಲರೂ ತುಂಬಾ ಖುಷಿಯಿಂದ ಆ ಜರ್ನಿನ ಸ್ಟಾರ್ಟ್ ಮಾಡ್ತಾರೆ. ಬಟ್ ಸ್ಯಾಡ್ಲಿ ಮುಂದೆ ಎದುರಾಗ್ತಿರೋ ದೊಡ್ಡ ಅವಘಡದ ಬಗ್ಗೆ ಅವರಿಗೆ ಯಾವುದೇ ರೀತಿಯ ಅರಿವಿದ್ದಿರುವುದಿಲ್ಲ. ಆ ಹೊತ್ತಿಗೆ ಅದೇ ನದಿಯಲ್ಲಿದ್ದು ಬೋಟ್ ಮೂಲಕ ಹೋಗ್ತಿದ್ದ ಒಬ್ಬ ವ್ಯಕ್ತಿ ಕೂಗ್ತಾ ಇವರಿಗೆ ವಾರ್ ಮಾಡ್ತಾನೆ, ಯಾವುದೇ ಕಾರಣಕ್ಕೂ ಮುಂದೆ ಹೋಗ್ಬೇಡಿ, ಅಪಾಯ ಇದೆ, ವಿಕ್ಟರ್ ಇದ್ದಾನೆ, ಎಲ್ಲರೂ ಸತ್ತೋಗ್ತಿರಂತ. ಬಟ್ ಇವ್ರು ಮಾತ್ರ ಅದ್ಯಾವುದೋ ಕೂಡ ಕೇರ್ ಮಾಡದೆ ಬೋಟ್ ಸ್ಟಾರ್ಟ್ ಮಾಡಿ ಜರ್ನಿನ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಶಾನ್ ಹೇಳ್ತಾನೆ ಅವನೊಬ್ಬ ಅಲಿಗೇಟರ್ ಹಂಟರ್, ಯಾವಾಗಲೂ ಇಲ್ಲೇ ಇರ್ತಾನೆ, ಒಂಥರ ಅರೆ ಹುಚ್ಚಿದ್ದಾಗೆ ಅವನ ಮಾತಿನ ಕಡೆ ಗಮನ ಕೊಡೋದು ಬೇಡ ಅಂತ ಅಲ್ಲಿಂದ ಹೊರಡ್ತಾರೆ. ದಾರಿಲಿ ಹೋಗ್ತಿರುವಾಗ ಶಾನ್ ಹೇಳ್ತಾನೆ ಈ ನದಿಲಿ ಹಲವಾರು ಜನ ಸತ್ತಿದ್ದಾರೆ, ಅವರೆಲ್ಲರ ಆತ್ಮ ಇಲ್ಲಿ ಕಾಣಿಸಿಕೊಳ್ಳುತ್ತೆ ಅಂತ. ಹಾಗೆ ಆವಾಗಷ್ಟೇ ಆ ಬೋಟಲಿದ್ದ ವ್ಯಕ್ತಿ ಇವರಿಗೆ ವಾರ್ನ್ ಮಾಡಿದ್ದ ವಿಕ್ಟರ್ನ ಕತೆ ಕೂಡ ಅವನು ಹೇಳ್ತಾ ಹೋಗ್ತಾನೆ. ಆಕ್ಚುಲಿ ಕತೆ ಏನಪ್ಪ ಅಂದ್ರೆ ಸುಮಾರು ವರ್ಷಗಳ ಹಿಂದೆ ಈ ಪ್ಲೇಸ್ ಅಲ್ಲಿರೋ ವುಡ್ ಹೌಸ್ ಅಲ್ಲಿ ವಿಕ್ಟರ್ ಕ್ರೌಲಿ ಹಾಗೆ ಅವನ ತಂದೆ ವಾಸವಾಗಿದ್ದರು. ಆಕ್ಚುಲಿ ವಿಕ್ಟರ್ ಒಬ್ಬ
ಡಿಫಾರ್ಮ್ ಮ್ಯಾನ್ ಆಗಿದ್ದ. ಅಂದ್ರೆ ಅವನು ಹುಟ್ಟುವಾಗಲೇ ವಿಕರವಾದ ದೇಹದೊಂದಿಗೆ ಹುಟ್ಟಿದ್ದ. ಬಟ್ ಒಂದೇ ರಾತ್ರಿ ಅವನ ತಂದೆ ಹ್ಯಾಚೆಟ್ ಮೂಲಕ ಅವನ ಮುಖದ ಮೇಲೆ ಬರ್ಬರವಾಗಿ ಹಲ್ಲೆ ಮಾಡಿ ಕೊಂದಾಕಿದ್ರು. ಆವತ್ತಿಂದ ಅವನ ಆತ್ಮ ಆ ಮನೆ ಸುತ್ತ ತಿರುಗಾಡ್ತಿದೆ. ಇಫ್ ಇನ್ ಕೇಸ್ ರಾತ್ರಿ ಹೊತ್ತು ನಾವಲ್ಲಿ ಹೋದ್ರೆ ನಮಗೆ ಅವನ ಆತ್ಮ ತಂದೆಗೋಸ್ಕರ ಅಳುತ್ತಿರುವ ಧ್ವನಿ ಕೇಳಿ ಬರುತ್ತೆ ಅಂತ ಅವಳು ಮಾತು ನಿಲ್ಲಿಸ್ತಾಳೆ. ಆ ವಿಷಯ ಕೇಳಿ ಬೋಟಲಿದ್ದ ಕೆಲವರಿಗೆ ಶಾಕ್ ಕೂಡ ಆಗುತ್ತೆ, ಹಾಗೆ ಇನ್ನ ಕೆಲವರಿಗೆ ಥ್ರಿಲ್ ಕೂಡ ಆಗುತ್ತೆ. ಹೀಗೆಲ್ಲರೂ ಅದೇ ಒಂದು ಭಯದಲ್ಲಿ ಸುತ್ತಮುತ್ತ ನೋಡ್ತಾ ಹೋಗ್ತಿರುವಾಗ ನದಿಯ ಮಧ್ಯದ ಒಂದು ಕಲ್ಲಿಗೆ ಬೋಟ್ ತಾಗಿದ ಕಾರಣ ಅದು ಮುಮ್ಮಳಿಕೆ ಆಗದಿರುವಾಗಿ ಸ್ಟಕ್ ಆಗಿ ಬಿಡ್ತದೆ. ಅದರ ಪರಿಣಾಮ ಬೋಟ್ ಹೋಲ್ ಆಗಿ ಒಳಗೆ ನೀರು ತುಂಬಿಕೊಳ್ಳಿಕ್ಕೆ ಸ್ಟಾರ್ಟ್ ಆಗ್ತದೆ. ಎಲ್ಲರೂ ಸೇರಿ ಬೋಟ್ನ ಪುಲ್ ಮಾಡೋಕೆ ಟ್ರೈ ಮಾಡ್ತಾರೆ, ಬಟ್ ಏನೇ ಮಾಡಿದರೂ ಕೂಡ ಬೋಟ್ ಮಾತ್ರ ಮೂವ್ ಆಗ್ತಿಲ್ಲಿತ್ತು. ಆವಾಗ ಸಡನ್ ಆಗಿ ಜೋರಾಗಿ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಒಳಗಿದ್ದ ಎಲ್ಲರೂ ಕೂಡ ಒಮ್ಮೆಲೆ ಬ್ಲ್ಯಾಂಕ್ ಆಗಿ ಬಿಡ್ತಾರೆ. ನಾವು ಸಾಯ್ತೀವಂತ ಅವರಿಗೆ ಅನುಮಾನ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದನ್ನೆಲ್ಲ ನೋಡಿ ನೋಡಿ ಸಾಕಾಗಿ ಇನ್ನು ಹೇಗಿದ್ರೆ ಯೂಸ್ ಇಲ್ಲ ಅಂತ ಜಿಮ್ ಅದೇ ಕೂಡಲೇ ಬೋರ್ಡ್ಗೆ ತಾಕೊಂಡಿದ್ದ ಮರದ ಮೂಲಕ ಕ್ರಾಸ್ ಮಾಡಲಿಕ್ಕೆ ಮುಂದಾಗ್ತಾನೆ. ಉಳಿದವರು ಎಷ್ಟೇ ಬೇಡ ಬೇಡ ಅಂದ್ರೂ ಕೂಡ ಅವನು ಮಾತ್ರ ಬ್ಲೈಂಡ್ ಆಗಿ ಕ್ರಾಸ್ ಮಾಡ್ತಿರ್ತಾನೆ. ಆವಾಗ ಬ್ಯಾಲೆನ್ಸ್ ತಪ್ಪಿದ ಕಾರಣ ಕಾಲ್ ಸ್ಲಿಪ್ ಆಗಿ ಅವನು ನದಿಯೊಳಗೆ ಬಿದ್ದ್ಬಿಡ್ತಾನೆ. ಅದೇ ಸಮಯಕ್ಕಾಗಿ ಕಾಯ್ತಾ ಕೂತಿದ್ದ ಮೊಸಳೆ ಒಮ್ಮೆಲೆ ಅಟ್ಯಾಕ್ ಮಾಡಿ ಅವನ ಕಾಲ್ ಮೇಲೆ ಹಲ್ಲೆ ಮಾಡ್ತದೆ. ನೋವಲ್ಲಿ ಅವನು ಒಂದೇ ಸಮನೆ ಕೂಗ್ತಿದ್ರೆ ಈ ಕಡೆ ಉಳಿದವರು ಹೇಗೋ ಮಾಡಿ ಅವನ ಕಾಪಾಡಿ ಬೋಟ್ ಒಳಗೆ ಕರ್ಕೊಂಡು ಬರ್ತಾರೆ. ಜಿಮ್ ತುಂಬಾ ಇಂಜೂರ್ ಆಗಿದ್ದಾನೆ, ಅವನಿಗೀಗ ಚಿಕಿತ್ಸೆ ಆಗ್ಲೇಬೇಕು. ಏನ್ ಮಾಡುದಂತ ಥಿಂಕ್ ಮಾಡ್ತಿರುವಾಗ ಶಾನ್ ಹೇಳ್ತಾನೆ, ನಮ್ಮ ಹತ್ರ ಈಗಿರುವುದು ಒಂದೇ ದಾರಿ, ಈ ಮರದ ಮೂಲಕವೇ ಕ್ರಾಸ್ ಮಾಡಿ ಆಚೆ ಹೋಗ್ಬೇಕು, ಇಲ್ಲ ಇಲ್ಲೇ ಸಾಯ್ಬೇಕಂತ. ಸರಿ ಅಂತ ಎಲ್ಲರೂ ಒಪ್ಪಿ ಅದೇ ಕೂಡಲೇ ಮರನ ಕ್ರಾಸ್ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಮಿಡ್ಲಲ್ಲಿ ಅವರಿಗೆ ಮೊಸಳಿಂದ ತೊಂದರೆ ಆದ್ರೂ ಕೂಡ ಬೆತ್ತನಲ್ಲಿದ್ದ ಗನ್ ಮೂಲಕ ಮೊಸಳಿಗೆ ಶೂಟ್ ಮಾಡಿ ಅದರಿಂದ ಎಲ್ಲರನ್ನೂ ಸೇಫ್ ಆಗಿ ಆಚೆ ಕರ್ಕೊಂಡು ಹೋಗ್ತಾಳೆ. ದಡಕ್ಕೆ ಬಂದಾದ ಮೇಲೆ ಎಲ್ಲರೂ ಬೆತ್ನ ಪಾಯಿಂಟ್ ಔಟ್ ಮಾಡಿ ನಿನ್ನ ಹತ್ರ ಗನ್ನೇ ಬಂತು, ಯಾರು ನೀಡುವಂತೆಲ್ಲ ಒಂದೇ ಸಮನೆ ಕ್ವಶನ್ನ ಕೇಳ್ತಾ ಹೋಗ್ತಾರೆ. ಆವಾಗ ಬೆತ್ ತಾನಲ್ಲಿಗೆ ಬಂದ ನಿಜವಾದ ಕಾರಣನ ಅವರ ಹತ್ತಿರ ಹೇಳ್ತಾ ಹೋಗ್ತಾಳೆ. ಆಕ್ಚುಲಿ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ತೋರಿಸಿದ ಇಬ್ಬರು ವ್ಯಕ್ತಿಗಳು ಬೇರೆ ಯಾರೂ ಅಲ್ಲ, ಅದು ಬೆತ್ನ ಅಪ್ಪ ಗೆಣ್ಣ. ಮಿಸ್ ಆಗಿದ್ದ ಅವ್ರನ್ನ ಹುಡುಕ್ಬೇಕಂತಾನೆ ಅವಳು ಇಲ್ಲಿವರೆಗೆ ಬಂದಿದ್ದು. ಅವಳಿಗೆ ಮೊದಲೇ ಗೊತ್ತಿತ್ತು ಈ ಪ್ಲೇಸ್ ಸರಿಯಿಲ್ಲ, ಏನಾದರೂ ಅಪಾಯ ಆಗ್ಬೋದಂತ. ಅದಕ್ಕೋಸ್ಕರನೇ ಅವಳು ಗನ್ ತಗೊಂಡು ಬಂದಿದ್ದು. ಹಾಗೆ ಅವಳು ಈ ಪ್ಲೇಸ್ ಅಲ್ಲಿ ಹಲವಾರು ವರ್ಷಗಳಿಂದ ಸ್ಟೇ ಆಗಿರೋ ವಿಕ್ಟರ್ ಹೆಸರಿನ ಸೈಕೋನ ನಿಜವಾದ ಕತೆ ಬಗ್ಗೆ ಅವರಿಗೆ ಹೇಳ್ತಾ ಹೋಗ್ತಾಳೆ. ಆಕ್ಚುಲಿ ಅವಾಗ ಶಾನ್ ಹೇಳಿದ ಕತೆ ಅರ್ಧ ಸತ್ಯ ಅರ್ಧ ಸುಳ್ಳಾಗಿತ್ತು, ಇವಾಗ ಇವಳು ಹೇಳ್ತಿರೋ ಕತೆ ವಿಕ್ಟರ್ನ ನಿಜವಾದ ಕತೆ. ಸುಮಾರು ವರ್ಷಗಳ ಹಿಂದೆ ವಿಕ್ಟರ್ ಹೆಸರಿನ ಒಬ್ಬ ಡಿಫಾರ್ಮ್ ಬಾಡಿ ಹುಡುಗ ಇದೇ ಹುಟ್ಟೋಸಲ್ಲಿ ತನ್ನ ತಂದೆಯೊಟ್ಟಿಗೆ ವಾಸವಾಗಿದ್ದ. ತಂದೆ ತನ್ನ ಮಗನ ಕಾಯಿಲೆ ಬಗ್ಗೆ ಯಾರಿಗೂ ಕೂಡ ಗೊತ್ತಾಗಬಾರ್ದಂತ ಅವನ ಮನೆಯಲ್ಲಿಟ್ಟು ಸೇಫ್ ಆಗಿ ಸಾಕ್ತಿದ್ದ. ಅಷ್ಟೆಲ್ಲ ಸೇಫ್ ಆಗಿದ್ದರೂ ಕೂಡ ವಿಕ್ಟರ್ ಆವಾಗವಾಗ ಅದೇ ಊರಲ್ಲಿ ವಾಸವಾಗಿದ್ದ ಒಬ್ಬ ಮಕ್ಕಳ ಗುಂಪಿಂದ ತೊಂದರೆಯನ್ನ ಅನುಭವಿಸ್ತಿದ್ದ. ಲೈಕ್ ಅವರವನಿಗೆ ಹೊಡೆಯೋದು ಹೆದರಿಸೋದು ಹಾಗೆಲ್ಲ. ಹೀಗೆ ದಿನಗಳು ಉರುಳ್ತಾ ಹೋಗ್ತಿರುತ್ತೆ. ಆ ರಾತ್ರಿ ವಿಕ್ಟರ್ ಒಬ್ಬನೇ ಮನೆಯಲ್ಲಿದ್ದಾಗ ಆ ಮಕ್ಕಳ ಗುಂಪಲ್ಲಿಗೆ ಬಂದು ಇಡೀ ಮನೆಗೆ ಬೆಂಕಿ ಹಚ್ಚಿ ಓಡಿ ಹೋಗ್ತಾರೆ. ಮನೆ ಒಂದೇ ಸಮನೆ ಬೆಂಕಿಯಲ್ಲಿ ಉರಿತಿದ್ರೆ ಈ ಕಡೆ ಒಳಗೆ ಲಾಕ್ ಆಗಿದ್ದ ವಿಕ್ಟರ್ ಸಹಾಯಕ್ಕಾಗಿ ಕೂಗ್ತಿರ್ತಾನೆ. ಆ ಹೊತ್ತಿಗೆ ಅಲ್ಲಿಗೆ ಬಂದ ಅಪ್ಪ ಮಗನ್ನ ಕಾಪಾಡ್ಲಿಕ್ಕೋಸ್ಕರ ಹ್ಯಾಚೆಟ್ ಮೂಲಕ ಡೋರ್ ಒಡೆಯಲಿಕ್ಕೆ ಮುಂದಾಗ್ತಾನೆ. ಬಟ್ ಆವಾಗ ವಿಕ್ಟರ್ ಡೋರ್ ಹತ್ತಿರದಲ್ಲಿ ನಿಂತಿದ್ದ ಕಾರಣ ಹ್ಯಾಚೆಟ್ ಅವನ ತಲೆನ ಕಟ್ ಮಾಡ್ಕೊಂಡು ಹೋಗಿ ಅವನಲ್ಲೇ ಸತ್ತೋಗ್ತಾನೆ. ಆವತ್ತಿಂದ ಅವನ ಆತ್ಮ ಆ ಪ್ಲೇಸ್ನ ಹಾಂಟ್ ಮಾಡಿ ಅಲ್ಲೇ ತಿರುಗಾಡ್ತಿದೆ, ಬಂದವನೆಲ್ಲ ಕೊಲ್ತಿದೆ ಅಂತ ಅವಳು ಮಾತು ನಿಲ್ಲಿಸ್ತಾಳೆ. ಬಟ್ ಅಲ್ಲಿದ್ದ ಯಾರಿ ಕೂಡ ಅವಳ ಮಾತಿನ ಮೇಲೆ ನಂಬಿಕೆ ಬರುವುದಿಲ್ಲ. ಈ ಮಧ್ಯೆ ಜಿಮ್ನ ಕಾಲ್ಗೆ ಆಗಿರೋ ಗಾಯ ಇನ್ನೂ ಕೂಡ ಜಾಸ್ತಿ ಆಗಿದ್ದ ಕಾರಣ ಅವನು ನೋವಿಂದ ಒಂದೇ ಸಮನೆ ಕೂಗ್ತಿರ್ತಾನೆ, ಇವನ್ ಅವನ ಹೆಂಡತಿ ಕೂಡ. ಹೇಗಾದ್ರೂ ಮಾಡಿ ಇಲ್ಲಿಂದ ಸೇಫ್ ಆಗಿ ಹೊರಗೆ ಹೋಗ್ಬೇಕು, ಯಾವ್ದಾದ್ರು ದಾರಿ ಉಂಟಂತ ಎಲ್ಲರೂ ಅತ್ತೆತ್ತ ನೋಡ್ತಾ ಹೋಗ್ತಾರೆ. ಅಲ್ಲಿ ಅವರ ಬಳಿ ಈಗ ಟೋಟಲ್ ಎರಡು ದಾರಿ ಇದ್ದಿರುತ್ತೆ. ಒಂದೇ ಅವರು ಆ ಬೋಟ್ ಮೂಲಕ ನದಿ ಮಾರ್ಗವಾಗಿ ವಾಪಸ್ ಹೋಗ್ಬೇಕು, ಇಲ್ಲ ವಿಕ್ಟರ್ ಇರೋ ಆ ಮನೆನ ಕ್ರಾಸ್ ಮಾಡಿ ಆಚೆರೋ ರೋಡ್ಗೆ ಹೋಗ್ಬೇಕು. ಬೋಟ್ ಮೂಲಕ ಅಂತ ಹೋಗೋಕೆ ಚಾನ್ಸ್ ಇಲ್ಲ, ಯಾಕಂದ್ರೆ ಬೋಟ್ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಿದೆ. ಸೊ ಅವರು ಬದುಕಿರ್ಬೇಕಂದ್ರೆ ಆ ಮನೆನ ಕ್ರಾಸ್ ಮಾಡಿ ಹೋಗ್ಲೇಬೇಕು. ಬೇರೆ ದಾರಿ ಇರದ ಕಾರಣ ಎಲ್ಲರೂ ಇಂಜುರದ ಜಿಮ್ನ ಎತ್ಕೊಂಡು ಆ ಮನೆ ಕಡೆ ಹೆಜ್ಜಾಕ್ತಾರೆ. ಹಾಗೆ ಹೋಗ್ತಿರುವಾಗ ಅವರಿಗೆ ದೂರದಲ್ಲಿ ಯಾವುದೋ ಮಾನ್ಸ್ಟರ್ ಕೂಗಿದಾಗೆ ಕೇಳಿ ಬರ್ತದೆ. ಮೋಸ್ಟ್ಲಿ ಅದು ವಿಕ್ಟರ್ನ ಆತ್ಮ ಇರಬೇಕಂತ ಇವಾಗೆಲ್ಲರಿಗೂ ಅವಳ ಮಾತಿನ ಮೇಲೆ ನಂಬಿಕೆ ಬಂದು ಅದೇ ಕೂಡಲೇ ಭಯದಲ್ಲಿ ಹಿಂದೆ ಹೋಗ್ತಾರೆ. ಬಟ್ ಶಾನನ್ ಮಾತ್ರ ಯಾವುದೋ ಕೂಡ ಕೇರ್ ಮಾಡದೆ ಏನ್ ಬೇಕಾದರೂ ಆಗ್ಲಿ ಅಂತ ಜಿಮ್ನ ಕರ್ಕೊಂಡು ಮುಂದೆ ಹೋಗ್ತಾಳೆ. ಉಳಿದವರು ಹೋಗೋದ್ ಬೇಡ ಅಂತ ಎಷ್ಟೇ ಬಡ್ಕೊಂಡ್ರು ಕೂಡ ಅವಳು ಮಾತ್ರ ಕೇರ್ ಮಾಡದೆ ಒಂದೇ ಸಮನೆ ಮುಂದೆ ಹೋಗ್ತಿರ್ತಾಳೆ. ಆವಾಗ ಯಾವುದೋ ಮೋಸ ರೂಪದಲ್ಲಿದ್ದ ವ್ಯಕ್ತಿಯೊಬ್ಬ ಮನೆಯೊಳಗಿಂದ ಬಂದು ಜಿಮ್ನ ಕೈಗೆ ಹ್ಯಾಚೆಟ್ ಮೂಲಕ ಬಲವಾಗಿ ಹಲ್ಲೆ ಮಾಡಿ ಅದನ್ನ ಕಟ್ ಮಾಡೋದ್ರ ಮೂಲಕ ಒಂದೇ ಪೆಟ್ಟಿಗೆ ಅವನ್ನ ಕೊಂದಾಗ್ತಾನೆ. ಹಾಗೆ ಅಲ್ಲಿ ಹತ್ತಿರ ನಿಂತು ಅದನ್ನೆಲ್ಲ ನೋಡ್ತಾ ಒಂದೇ ಸಮನೆ ಕೂಗ್ತಿದ್ದ ಶನನ್ನ ಕೂಡ ಆ ವ್ಯಕ್ತಿ ಅವಳ ಹಿಡಿದೆಯನ್ನ ಸಿಗಿದಾಕೋದ್ರ ಮೂಲಕ ಕೊಂದಾಗ್ತಾನೆ. ಅಂದಾಗೆ ಆ ಮಾಸ್ಟರ್ ಬೇರೆ ಯಾವುದೂ ಅಲ್ಲ, ಇಷ್ಟು ತನಕ ನಾವೆಲ್ಲ ಮಾತಾಡ್ತಿದ್ವಲ್ಲ ಅವನೇ ವಿಕ್ಟರ್ ಕ್ರೌಲಿ. ಅನಿವೆ ಅದನ್ನೆಲ್ಲ ನೋಡಿ ಗಾಬರಿಗೊಂಡ ಉಳಿದವರು ಅದೇ ಕೂಡಲೇ ದಿಕ್ಕಪಾಲಾಗಿ ಓಡಲಿಕ್ಕೆ ಶುರು ಮಾಡ್ತಾರೆ. ಬಟ್ ಬೆತ್ ಮಾತ್ರ ಧೈರ್ಯದಲ್ಲಿ ಅಲ್ಲೇ ನಿಂತು ತನ್ನಲ್ಲಿದ್ದ ಗನ್ ಮೂಲಕ ವಿಕ್ಟರ್ಗೆ ಶೂಟ್ ಮಾಡಿ ಕೊಂದಾಕಿ ಅದೇ ಕೂಡಲೇ ಅಲ್ಲಿಂದ ಉಳಿದವರಿದ್ದ
ಕಡೆ ಓಡಿ ಹೋಗ್ತಾಳೆ. ಎಲ್ಲರೂ ಸೇಫ್ ಆಗಿದ್ದಾರಂತ ನೋಡ್ತಿರುವಾಗ ಶಾಕಿಂಗ್ಲಿ ಗ್ರೂಪಲ್ಲಿದ್ದ ಒಬ್ಬ ವ್ಯಕ್ತಿ ಮಾತ್ರ ಮಿಸ್ ಆಗಿದ್ದಾರಂತ ಅವ್ರಿಗೆ ಗೊತ್ತಾಗುತ್ತೆ. ಆಕ್ಚುಲಿ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಡೈರೆಕ್ಟರ್ ಡಗ್. ಡಗ್ ಎಲ್ಲಿ ಅಂತ ಎಲ್ಲರೂ ಗಾಬರಿಯಲ್ಲಿ ಹುಡುಕ್ತಿರುವಾಗ ಈ ಕಡೆ ನಮಗೆ ದಾರಿ ತಪ್ಪಿ ಕಾಡಿನ ಮಧ್ಯೆ ಭಯಭೀತವಾಗಿ ಓಡ್ತಿರೋ ಡಗ್ನ ತೋರಿಸ್ತಾರೆ. ಅದೊಂದು ದಟ್ಟವಾದ ಕಾಡಾಗಿದ್ದರಿಂದ ಅವನಿಗೆ ಕರೆಕ್ಟ್ ಆದ ದಾರಿ ತೋರದ ಕಾರಣ ಅವನು ದಿಕ್ಕಪಾಲಾಗಿ ಓಡ್ತಿರ್ತಾನೆ. ಹಾಗೆ ಓಡ್ತಿರುವಾಗ ಅವನಿಗೆ ತನ್ನ ಅಕ್ಕಪಕ್ಕದಲ್ಲಿ ಏನೋ ಮೂವಾದಾಗೆ ಭಾಸವಾಗ್ತದೆ. ಭಯದಲ್ಲಿ ಅವನು ಅಲ್ಲೇ ಇದ್ದ ಪೊದೆಯೊಳಗೆ ಅಡಗಿ ಕೂತ್ಕೊಂಡು ಸುತ್ತಮುತ್ತ ಕಣ್ಣಾಡಿಸ್ತಾನೆ. ಬಟ್ ಸ್ವಲ್ಪ ಹೊತ್ತು ಅಲ್ಲವನಿಗೆ ಏನೂ ಕೂಡ ತೋರದ ಕಾರಣ ಇದೇ ಒಳ್ಳೆ ಸಮಯ ತಪ್ಪಿಸ್ಕೊಳ್ಳೋಕಂತ ಓಡೋಕೆ ಮುಂದಾಗ್ತಾನೆ. ಬಟ್ ಸ್ಯಾಡ್ಲಿ ಅದೇ ಸಮಯಕ್ಕೆ ಅಲ್ಲಿ ಆಗಮಿಸಿದ ಕ್ರೌಲಿ ಅವನ್ನ ಬರ್ಬರವಾಗಿ ಕೊಂದಾಗ್ತಾನೆ. ಈ ಕಡೆ ಡಗ್ನ ಹುಡ್ಕೊಂಡು ಬರ್ತಿದ್ದ ಉಳಿದವರಿಗೆ ದಾರಿ ಮೇಲೆ ಬಿದ್ದಿರೋ ಅವನ ಪರ್ಸ್ ಸಿಗ್ತದೆ. ಅದನ್ನ ಓಪನ್ ಮಾಡಿ ನೋಡಿದಾಗ ಮಿಸ್ಟೇಕ್ ಜನ ಗೊತ್ತಾಗುತ್ತೆ ಅವನು ಯಾವುದೇ ರೀತಿಯ ಡೈರೆಕ್ಟರ್ ಅಲ್ಲ, ಅವನೊಬ್ಬ ಫ್ರಾಡ್ ಅಂತ. ಅದರಿಂದ ಅವರಿಗೆ ತುಂಬಾನೇ ಬೇಜಾರಾಗುತ್ತೆ. ಬಟ್ ಪ್ರೆಸೆಂಟ್ ಅಲ್ಲಿ ಆಗ್ತಿರೋ ಘಟನೆಗಳಿಗೆ ಕಂಪೇರ್ ಮಾಡಿದ್ರೆ ಅವರ ಬೇಜಾರ್ ಯಾವ ಲೆಕ್ಕನೂ ಇಲ್ಲ ಅಂತ ಅದನ್ನಲ್ಲೇ ಮರೆತು ಮುಂದೋಗ್ತಾರೆ. ಹಾಗೆ ಹೋಗ್ತಿರುವಾಗ ಬೆನ್ ಕಾಲಿಗೇನೋ ಅಡ್ಡವಾಗಿ ಸಿಕ್ಕಿ ಅವನು ಬ್ಯಾಲೆನ್ಸ್ ತಪ್ಪಿ ಅಲ್ಲೇ ಬಿದ್ದು ಬಿಡ್ತಾನೆ. ಏನಂತ ಎದ್ದು ನೋಡಿದಾಗ ಅಲ್ಲಿ ಡಗ್ನ ಶವ ಬಿದ್ದಿರೋದು ಅವರಿಗೆ ಗೊತ್ತಾಗ್ತದೆ. ಅದನ್ನೆಲ್ಲ ಕಂಡು ಅವರಿಗೆ ಇನ್ನೂ ಕೂಡ ಬಾಯಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಲೈಕ್ ಎಲ್ಲ ಕೂಡ ಕೈಮೀರಿ ಹೋಗ್ತಿದೆ, ಇನ್ನೂ ಹೇಗಿದ್ರೆ ನಾವು ಕೂಡ ಸಾಯ್ತೀವಿ, ಏನಾದರೂ ಮಾಡಬೇಕು, ನನ್ನ ಹತ್ರ ಕೆಲವು ಬುಲೆಟ್ಗಳಿದೆ, ವಿಕ್ಟರ್ನ ಅವನ ಮನೆಗೆ ಹೋಗಿ ಕೊಲ್ತೇನೆ ಅಂತ ಬೆತ್ ಬೆನ್ನ ಕರ್ಕೊಂಡು ಸೀದಾ ಆ ಮನೆಗೆ ಹೋಗ್ತಾಳೆ. ಬಟ್ ಮನೆ ಒಳಗೆ ವಿಕ್ಟರ್ ಇದ್ದಿರೋದಿಲ್ಲ. ಯಾವುದಾದ್ರೂ ವೆಪನ್ ಸಿಗುತ್ತಾ ಅಂತ ಅವರು ಆ ಕಡೆ ಕಡೆ ನೋಡ್ತಾ ಹೋಗ್ತಾರೆ. ಆಗಲಿ ಬೆತ್ಗೆ ಫೈನಲಿ ತನ್ನ ಅಣ್ಣ ಹಾಗೆ ಅಪ್ಪ ತೋರಿ ಬರ್ತಾರೆ. ಆಕ್ಚುಲಿ ಜೀವಂತವಾಗಿಲ್ಲ, ಶವವಾಗಿ. ಅವಳಿಗೆ ಅರಿವಾಗ್ತದೆ ಇವನ್ ಅವರು ಕೂಡ ವಿಕ್ಟರ್ಗೆ ಬಲಿಯಾಗಿದ್ದಾರಂತ. ನೆಕ್ಸ್ಟ್ ನಲ್ಲಿ ಈ ಕಡೆ ಹೋದವರ ದಾರಿನೇ ಕಾಯ್ತಾ ಕೂತಿದ್ದ ಉಳಿದವರಿಗೆ ಅಲ್ಲೇ ಪಕ್ಕದಲ್ಲಿದ್ದ ಪೊದೆಯಲ್ಲಿ ಏನೋ ಮೂವಾದಾಗೆ ಭಾಸವಾಗ್ತದೆ. ಚೆಕ್ ಮಾಡ್ಬೇಕಂತ ಮಾರ್ಕಸ್ ಒಬ್ಬನೇ ಧೈರ್ಯದಿಂದ ಮುಂದೆ ಹೋದ್ರೆ ಉಳಿದವರು ಭಯದಲ್ಲಿ ಹಿಂದೆ ಹಿಂದೆ ಹೋಗ್ತಾರೆ. ಬಟ್ ಅದು ಆಕ್ಚುಲಿ ಪೊದೆಯೊಳಗಿದ್ದ ಒಂದು ಪ್ರಾಣಿಯಾಗಿದ್ದೆ ಹೊರತು ಬೇರೇನೂ ಅಲ್ಲ ಅಂತ ಮಾರ್ಕಸ್ ಹಿಂದಿರುಗಿ ಹೇಳುವಷ್ಟರಲ್ಲಿ ಸಡನ್ ಆಗಿ ಅಲ್ಲಿ ಬಂದ ವಿಕ್ಟರ್ ತನ್ನ ಕೈಲಿದ್ದ ಮೆಷಿನ್ ಮೂಲಕ ಜನ ಮೇಲೆ ಒಂದೇ ಸಮನೆ ಹಲ್ಲೆ ಮಾಡ್ತಾ ಹೋಗ್ತಾನೆ. ಉಳಿದವರು ಅವನ ತಡೆಯೋಕೆ ಪ್ರಯತ್ನ ಪಟ್ಟರು ಕೂಡ ಸಾಧ್ಯವಾಗದೆ ಜನ ಭೀಕರವಾಗಿ ಹಲ್ಲೆಗೆ ಒಳಗಾಗ್ತಾ ಹೋಗ್ತಾಳೆ. ಆ ಹೊತ್ತಿಗೆ ಅಲ್ಲಿ ಬಂದ ಬೆತ್ತಾಗಿ ಬೆನ್ ತಮ್ಮ ಕೈಲಿದ್ದ ವೆಪನ್ ಮೂಲಕ ವಿಕ್ಟರ್ ಮೇಲೆ ಕಂಟಿನ್ಯೂ ಆಗಿ ಹಲ್ಲೆ ಮಾಡ್ತಾ ಹೋಗ್ತಾರೆ. ಬಟ್ ಅವನು ಮಾತ್ರ ಯಾವುದೂ ಕೂಡ ಕೇರ್ ಮಾಡದೆ ಜನನ ಬರ್ಬರವಾಗಿ ಕೊಂದಾಗ್ತಾನೆ. ಈ ಮಧ್ಯೆ ಅದನ್ನ ತಡೆದು ಬಂದ ಗೈಡ್ ಶಾನ್ ಕೂಡ ವಿಕ್ಟರ್ ಕತ್ತನ ಕಟ್ ಮಾಡೋದ್ರ ಮೂಲಕ ಬರ್ಬರವಾಗಿ ಕೊಂದಾಗ್ತಾನೆ. ಉಳಿದವರಿಗೆ ವಿಕ್ಟರ್ ನ ಫೇಸ್ ಮಾಡೋಕೆ ಧೈರ್ಯ ಸಾಲದೆ ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಹೋಗ್ತಾರೆ. ಈಗ ಉಳಿದಿರುವುದು ಮಿಸ್ಟಿ ಬೆತ್ ಬೆನ್ ಆಗಿ ಮಾರ್ಕಸ್ ಮಾತ್ರ. ಉಳಿದೆಲ್ಲರೂ ಕೂಡ ಬರ್ಬರವಾಗಿ ಹತ್ಯೆಯಾಗಿದ್ದಾರೆ. ಅಟ್ಲೀಸ್ಟ್ ನಾವಾದರೂ ಸೇಫ್ ಆಗಿ ಪಾರಾಗುವಂತ ಎಲ್ಲರೂ ಸೇರಿ ಒಂದು ಪ್ಲಾನ್ ಮಾಡ್ತಾರೆ. ಅದೇನಪ್ಪ ಅಂದ್ರೆ ತಮ್ಮಲ್ಲಿದ್ದ ಲೈಟರ್ನ ಮೂಲಕ ಹೇಗಾದ್ರೂ ಮಾಡಿ ವಿಕ್ಟರ್ನ ಇಡೀ ದೇಹಕ್ಕೆ ಬೆಂಕಿ ಹಚ್ಚಿ ಸಾಯಿಸುವುದಂತ. ಬಟ್ ಖಾಲಿ ಲೈಟರಿಂದ ಹೇಗೆ ಸಾಧ್ಯ ಅಂತ ಕೇಳಿದಾಗ ಬೆನ್ ಹೇಳ್ತಾನೆ, ವಿಕ್ಟರ್ ಇರೋ ಆ ಮನೆಯಲ್ಲಿ ಗ್ಯಾಸ್ ಟ್ಯಾಂಕ್ ಇದೆ, ಅದನ್ನ ಯೂಸ್ ಮಾಡಿ ಅಂತ. ಸೊ ನಮ್ಗೆಲ್ಲ ಗೊತ್ತಿರುವ ಹಾಗೆ ವಿಕ್ಟರ್ಗೆ ಬೆಂಕಿ ಅಂದ್ರೆ ತುಂಬಾನೇ ಭಯ. ಸೊ ಈ ಪ್ಲಾನ್ ವರ್ಕ್ ಆಗ್ಬೋದಂತ ಬೆತ್ ಮಾರ್ಕಸ್ ಆಗಿ ಮಿಸ್ಟಿನ ಅಲ್ಲೇ ಬಿಟ್ಟು ಬೆನ್ ಒಬ್ಬನೇ ಗ್ಯಾಸ್ ಕೆ ತರಬೇಕಂತ ಮನೆಯೊಳಗೆ ಹೋಗ್ತಾನೆ. ಬೆತ್ ಆಗಿ ಮಾರ್ಕಸ್ ಇಬ್ಬರು ಒಟ್ಟಿಗೆ ಮನೆ ಹೊರಗಡೆ ಕಾವಲು ಕಾಯ್ತಿದ್ರೆ ಮಿಸ್ಟಿ ಮಾತ್ರ ಮನೆಯಿಂದ ದೂರ ಎದ್ದು ಅಬ್ಸರ್ವ್ ಮಾಡ್ತಿರ್ತಾಳೆ. ಆವಾಗ ಇದ್ದಕ್ಕಿದ್ದಾಗಿ ಮಿಸ್ಸಿ ಅಲ್ಲಿಂದ ಮಿಸ್ ಆಗ್ಬಿಡ್ತಾಳೆ. ಎಲ್ಲಿ ಹೋದ್ಲು ಅಂತ ಥಿಂಕ್ ಮಾಡ್ತಿರುವಾಗ ಈ ಕಡೆ ನಮಗೆ ಮಿಸ್ಟಿದೆಯನ್ನ ಚೂರ್ ಚೂರ್ ಮಾಡಿ ಅದನ್ನ ಬೆನ್ ಕಡೆ ಕೋಪದಲ್ಲಿ ಬಿಸಾಡ್ತಿರೋ ವಿಕ್ಟರ್ನ ತೋರಿಸ್ತಾರೆ. ಅಸಲಿ ವಿಕ್ಟರ್ ಮಿಸ್ಸಿನ ಬರ್ಬರವಾಗಿ ಕೊಂದ ನಂತರ ಬೆನ್ನ ಕೂಡ ಕೊಲ್ಬೇಕಂತ ಒಳಗೋಗ್ತಾನೆ. ಬಟ್ ಆ ಟೈಮಲ್ಲಿ ಅವನ ಹಿಂದಿನ ಬಂದಂತ ಬೆನ್ ಹಾಗೆ ಮಾರ್ಕಸ್ ತಮ್ಮಲ್ಲಿದ್ದ ವೆಪನ್ ಮೂಲಕ ಅವನ ಮೇಲೆ ಒಂದೇ ಸಮನೆ ಹಲ್ಲೆ ಮಾಡ್ತಾ ಹೋಗ್ತಾರೆ. ಹಾಗೆ ಎಲ್ಲರೂ ಸೇರಿ ಅವನ ಮೈ ತುಂಬ ಗ್ಯಾಸ್ ಚೆಲ್ಲಿ ಬೆಂಕಿಯಿಂದ ಉರಿಯೋವಾಗೆ ಮಾಡ್ತಾರೆ. ಬಟ್ ಆವತ್ತಿಗೆ ಸಡನ್ ಆಗಿ ಮಳೆ ಬಂದ ಕಾರಣ ಬೆಂಕಿ ಎಲ್ಲ ಆರಿ ಹೋಗಿ ವಿಕ್ಟರ್ ಬಚಾವಾಗ್ತಾನೆ. ಅಂಡ್ ಆಸ್ ಯೂಶುವಲ್ ಮುಂದೇನಾಗುತ್ತೆ ಅಂತ ನಿಮ್ಗೆ ಗೊತ್ತೇ ಇದೆ. ಮೂವರು ತಮ್ಮ ಜೀವನ ಉಳಿಸ್ಕೋಬೇಕಂತ ಒಂದೇ ದಾರಿಲಿ ಓಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಯಾವ ಟೈಮಲ್ಲಿ ಬೇಕಾದ್ರೂ ನಾವು ಸಾಯ್ಬೋದಂತ. ಹಾಗೆ ಓಡ್ತಾ ಓಡ್ತಾ ಕೊನೆಗೆ ಅವರ ದಾರಿ ಒಂದು ಸಿಮೆಟ್ರಿ ಹತ್ತಿರ ಎಂಡ್ ಆಗ್ತದೆ. ಅಲ್ಲಿ ಸುತ್ತಮುತ್ತ ಸಮಾಧಿ ಇತ್ತೆ ಹೊರತು ಬೇರೇನು ಕೂಡ ಇದ್ದಿರುವುದಿಲ್ಲ. ಹೀಗೆ ಎಲ್ಲಾದರೂ ದಾರಿ ಉಂಟಂತ ನೋಡ್ತಿರುವಾಗ ಅವರಿಗೆ ಸಿಮೆಟ್ರಿಯ ಎಕ್ಸಿಟ್ ಗೇಟ್ ತೋರಿ ಬರ್ತದೆ. ಇನ್ನೇನು ಅದರ ಮೂಲಕ ತಪ್ಪಿಸ್ಕೊಂಡು ಹೋಗ್ಬೇಕನ್ನೋಷ್ಟಲ್ಲಿ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿರುವಾಗ ವಿಕ್ಟರ್ ಅಲ್ಲಿಗೆ ಬಂದು ಮಾರ್ಕಸ್ನ ಎಳ್ಕೊಂಡೋಗಿ ಬರ್ಬರವಾಗಿ ಕೊಂದ್ಬಿಡ್ತಾನೆ. ಈಗ ಉಳಿದಿರುವುದು ಬೆತ್ತಾಗೆ ಬೆನ್ ಇಬ್ಬರೇ. ಇವನ್ ಅವರಿಬ್ಬರು ಕೂಡ ಒನ್ ಟೈಮಲ್ಲಿ ವಿಕ್ಟರ್ ಕೈಯಿಂದ ಕಂಪ್ಲೀಟ್ ಆಗಿ ಟ್ರ್ಯಾಪ್ ಆಗಿಬಿಡ್ತಾರೆ. ಅಂದರೆ ವಿಕ್ಟರ್ ಒಂದು ವೆಪನ್ನ ಬೆನ್ನ ಕಾಲಿಗೆ ಹಾಕೋದ್ರ ಮೂಲಕ ಅವನು ಮೂವ್ ಆಗದಿರುವಾಗೆ ಮಾಡಿಬಿಡ್ತಾನೆ. ಇನ್ನೇನು ಅವರಿಬ್ಬರು ಕೂಡ ವಿಕ್ಟರ್ಗೆ ಬಲಿಯಾಗ್ತಾರೆ ಅನ್ನೋಷ್ಟಲ್ಲಿ ಬೆನ್ ಹೇಗೋ ಮಾಡಿ ರಿವರ್ಸ್ ಆ ವೆಪನ್ ಮೂಲಕವೇ ವಿಕ್ಟರ್ನ ಕೊಂದ್ಬಿಡ್ತಾನೆ. ಹಾಗೆ ಅಲ್ಲಿಂದ ತಪ್ಪಿಸಿಕೊಂಡು ನದಿಯ ಪಕ್ಕ ಬರ್ತಾರೆ. ಅಲ್ಲವರಿಗೆ ಬೋಟ್ ಇರೋದು ಗೊತ್ತಾಗಿ ಅದರ ಮೂಲಕ ಸೇಫ್ ಆಗಿ ಪಾರಾವೋಕೆ ಮುಂದಾಗ್ತಾರೆ. ಆಕ್ಚುಲಿ ಆ ಬೋಟ್ ಬೇರೆ ಯಾರ್ದು ಅಲ್ಲ, ಮೂವ್ ಸ್ಟಾರ್ಟಿಂಗ್ ಅಲ್ಲಿ ವಿಕ್ಟರ್ಗೆ ಬಲಿಯಾದ ಬೆತ್ನ ಅಪ್ಪ ಹಾಗೆ ಅಣ್ಣನ ಬೋಟ್. ಅಂತೂ ಪಾರಾದಿವಂತ ಇಬ್ಬರು ಬೋಟ್ ಮೂಲಕ ಹೋಗ್ತಿರುವಾಗ ಸಡನ್ ಆಗಿ ನೀರೊಳಗಿಂದ ಬಂದ ವಿಕ್ಟರ್ ಬೆತ್ನ ಕೆಳಗಳದು ನೀರೊಳಗೆ ಕರ್ಕೊಂಡು ಹೋಗ್ತಾನೆ. ಮೇಲಿದ ಬೆನ್ ಅಸಹಾಯಕನ
ಚೆನ್ನಾಗಿ ಒಂದೇ ಸಮನೆ ಕೂಗ್ತಿರ್ತಾನೆ. ಬಟ್ ಕೆಳಗೋದ ಬೆನ್ಗೆ ಏನೂ ಕೂಡ ಆಗದೆ ಅವಳು ಸೇಫ್ ಆಗಿ ಮೇಲ್ ಬರ್ತಾಳೆ. ಆದರೆ ಶಾಕಿಂಗ್ಲಿ ಮೇಲೆ ಬೆನ್ ಸತ್ತು ಬಿದ್ದಿರ್ತಾನೆ. ಆ್ಯಂಡ್ ಪಕ್ಕದಲ್ಲಿ ವಿಕ್ಟರ್ ಬೇರೆ ಇದ್ದು ಅವನು ಬೆತ್ನ ಕೈನ ಗಟ್ಟಾಗಿ ಹಿಡ್ಕೊಂಡು ಒಂದೇ ಸಲ ಕೂಗ್ತಾನೆ. ಆ್ಯಂಡ್ ಮುಂದೇನಾಗುತ್ತೆ ಅಂತ ನಿಮ್ಗೆ ಗೊತ್ತೇ ಇದೆ, ಅವಳ ಸಾವು. ಆ್ಯಂಡ್ ಆ ಮೂವಿಯಲ್ಲಿಗೆ ಎಂಡ್ ಆಗ್ತದೆ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.